ಎಸ್ ಅಂಗಡಿ ಮಾಲೀಕನು ಬಾ ಜಿಎಸ್ಟಿ ಬಿಲ್ ಅನ್ನು ಹಾಕಿದ್ರೆ ದೌಲತ್ ಮಾಡ್ತಾನಂತೆ. ಎಸ್ ಈ ಕುರಿತಂತ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಬಿಲ್ ಕೇಳಿದ್ರೆ ಇಲ್ಲಿ ಮೆಟೀರಿಯಲ್ ಕೊಡಲ್ವಂತೆ. ಗುಂಡ್ಲುಪೇಟೆ ಪಟ್ಟಣದ ಅಮೋಘ್ ಎಂಟರ್ಪ್ರೈಸಸ್ ಮಾಲೀಕನ ದರ್ಪ ಇದು. ಜಿಎಸ್ಟಿ ಬಿಲ್ ಕೇಳಿದ್ರೆ ಹಣ ವಾಪಸ್ ತಗೊಳ್ಳಿ ಅಂತ ದರ್ಪ ಮಾಡ್ತಾನೆ ಮಾಲೀಕ. 50 ಕೆಜಿ ಕಬ್ಬಿಣ ಖರೀದಿಗೆ 3475 ರೂಪಾಯಿ ಬಿಲ್ಲನ್ನ ಮಾಡಿ ಬಿಳಿ ಚೀಟಿಯಲ್ಲಿ ಹಣವನ್ನ ಬರೆದು ಕೊಡ್ತಾ ಇದ್ದಾನೆ ಮಾಲೀಕ. ಸರ್ಕಾರಕ್ಕೆ ಸೇವಾ ತೆರಿಗೆ ವಂಚನೆ ಮಾಡ್ತಿರೋ ಗುಂಡ್ಲುಪೇಟೆ ಅಮೋಘ್ ಎಂಟರ್ಪ್ರೈಸಸ್ ಗ್ರಾಹಕರಿಗೆ ಬರೆ ಇನ್ನು ಗ್ರಾಹಕರಿಗೆ ಬರೆ ಎಳಿತಾ ಇದ್ದಾನೆ. ಸರ್ಕಾರಕ್ಕೆ ಜಿಎಸ್ಟಿ ಹೆಸರಲ್ಲಿ ಉಂಡೆ ನಾಮ ಹಾಕ್ತಾ ಇದ್ದಾನೆ ಈತ. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಇರುವಂತಹ ಅಮೋಘ್ ಎಂಟರ್ಪ್ರೈಸಸ್ ನಿಂದ ಭಾರಿ ವಂಚನೆ ಆಗ್ತಾ ಇದೆ. ಗ್ರಾಹಕರಿಗೆ ಜಿಎಸ್ಟಿ ರಶೀದಿಯನ್ನ ನೀಡದೆ ದರ್ಪ ಮೆರಿತಾ ಇದ್ದಾನೆ ಮಾಲೀಕ. ಖರೀದಿಸಿದ ಪದಾರ್ಥಗಳಿಗೆ ಬಿಳಿ ಚೀಟಿ ನೀಡಿ ತೆರಿಗೆಯನ್ನ ವಂಚಿಸುತ್ತಿದ್ದಾನೆ ಈತ. ಗುಂಡ್ಲುಪೇಟೆ ಪಟ್ಟಣದ ಅಮೋಘ್ ಎಂಟರ್ಪ್ರೈಸಸ್ ಮಾಲೀಕನ ದೌಲತ್ತು. ಗುಂಡ್ಲುಪೇಟೆ ಪಟ್ಟಣದ ಅಮೋಘ್ ಎಂಟರ್ಪ್ರೈಸಸ್ ಮಾಲೀಕ ದರ್ಪ ಮರೆತಿದ್ದಾನೆ. ಇನ್ನು ಜಿಎಸ್ಟಿ ಬಿಲ್ ಅನ್ನ ಈತನ ಹತ್ರ ಕೇಳಿದ್ರೆ ಹಣ ವಾಪಸ್ ತೆಗೆದುಕೊಂಡು ಹೋಗಿ ಅಂತ ದರ್ಪ ಮಾಡ್ತಾರಂತೆ. ಸುಮಾರು 3475 ರೂಪಾಯಿಗೆ ಒಂದು ಮೆಟೀರಿಯಲ್ ಅನ್ನ ಖರೀದಿ ಮಾಡಿದ್ರು ಕೂಡ ಬಿಳಿ ಚೀಟಿಯಲ್ಲಿ ಬಿಲ್ ಅನ್ನ ಬರೆದು ಕಳಿಸ್ತಿದ್ದಾರೆ. ಇನ್ನು ನಮಗೆ ಜಿಎಸ್ಟಿ ಬಿಲ್ ಅನ್ನ ಕೊಡಿ ಅಂತ ಬಾಯಿ ಬಿಟ್ಟು ಕೇಳಿದ್ರು ಕೂಡ ನಿಮ್ಮ ಹಣವನ್ನ ವಾಪಸ್ ತೆಗೆದುಕೊಂಡು ಹೋಗಿ ಅಂತ ದರ್ಪ ಮಾಡ್ತಾ ಇರೋದು. ಅದಕ್ಕೆ ಅಧಿಕಾರಿಗಳು ಏನಾದರೂ ಕೂಡ ಇವರ ಜೊತೆ ಒಂದು ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದಾರಾ ಅನ್ನೋಂತಹ ಪ್ರಶ್ನೆ ಮೂಡ್ತಾ ಇರೋಂಥದ್ದು. ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾರು ಕೂಡ ಸೂಚನೆಯನ್ನ ಕೂಡ ಹೊರಡಿಸಿಲ್ಲ, ಮೌನವನ್ನ ಕೂಡ ತಾಳಿದ್ದಾರೆ. ಯಾಕೆ ನಿರ್ಲಕ್ಷ್ಯ ಅಂತ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಸರ್ಕಾರಕ್ಕೆ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ತೆರಿಗೆ ಹಣವನ್ನ ಪಾವತಿಸಬೇಕು, ಆದರೆ ಈತ ವಂಚನೆ ಮಾಡ್ತಾ ಇದ್ದಾನೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ.
ಎಸ್ ಶಿವಕುಮಾರ್, ಸುಮಾರು ಎಷ್ಟು ದಿನದಿಂದ ಈ ಒಂದು ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡುವಂತಹ ಕೆಲಸ ನಡೀತಾ ಇದೆ ಈ ಒಂದು ಅಮೋಘ್ ಎಂಟರ್ಪ್ರೈಸಸ್ ನಲ್ಲಿ ಅಂತ? ಶಿವಕುಮಾರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸುಮಾರು ಎಷ್ಟು ದಿನದಿಂದ ಈ ಒಂದು ವಂಚನೆ ಕಾರ್ಯ ನಡೀತಾ ಇದೆ ಈ ಒಂದು ಅಮೋಘ್ ಎಂಟರ್ಪ್ರೈಸಸ್ ನಲ್ಲಿ? ಅಧಿಕಾರಿಗಳು ಯಾಕೆ ಪೌರ ವಹಿಸಿದ್ದಾರೆ? ಎಸ್, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಈ ಒಂದು ಗುಂಡ್ಲುಪೇಟೆ ಪಟ್ಟಣದ ಅಮೋಘ್ ಎಂಟರ್ಪ್ರೈಸಸ್ ಮಾಲೀಕ ಯಾಕೆ ಈ ರೀತಿ ಮಾಡ್ತಾ ಇರೋದು? ಇನ್ನು ಜನರಿಗೂ ಕೂಡ, ಜನರ ಕಣ್ಣಿಗೆ ಕೂಡ ಮಣ್ಣೆರಚೋ ಕೆಲಸವನ್ನ ಮಾಡ್ತಾ ಇದ್ರೆ ಅಥವಾ ಸರ್ಕಾರಕ್ಕೂ ಕೂಡ ಮೋಸ ಮಾಡ್ತಾ ಇದ್ದಾನೆ? ಇದೆಲ್ಲ ಗೊತ್ತಿದ್ರು ಕೂಡ ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ? ನಾವು ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡಿದ್ರು ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ ಜಿ ಎಸ್ ಟಿ ಹಾಕಿ ಬಿಲ್ಲನ್ನ ಪಾವತಿ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನಾವು ಬಿಲ್ಲನ್ನ ಪಾವತಿ ಮಾಡ್ತಾ ಇದೀವಿ. ಈತ ಜಿ ಎಸ್ ಟಿ ಹೆಸರಲ್ಲಿ ಬಿಲ್ಲನ್ನ ಪಡ್ಕೊಳ್ತಾನೆ, ಆದ್ರೆ ಜಿ ಎಸ್ ಟಿ ಬಿಲ್ಲನ್ನ ಕೇಳಿದ್ರೆ ಮಾತ್ರ ಕೊಡೋದಿಲ್ಲ. ಇನ್ನು ಜಾಸ್ತಿ ಏನಾದರೂ ಜನರು ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ನಿಮ್ಮ ಹಣವನ್ನ ನೀವು ವಾಪಸ್ ತೆಗೆದುಕೊಂಡು ಹೋಗಿ ಅನ್ನೋತಹ ದರ್ಪದ ಮಾತುಗಳನ್ನ ಕೂಡ ಹಾಡ್ತಾ ಇದ್ದಾನೆ. ಅಧಿಕಾರಿಗಳು ಮೌನ ವಹಿಸಿರೋದಕ್ಕೆ ಕಾರಣವೇನು? ಡೀಲರ್ಸ್ ಗಳ ಜೊತೆ ಏನಾದರೂ ಒಪ್ಪಂದ ಮಾಡ್ಕೊಂಡಿದ್ದಾರಾ ಅನ್ನೋತಹ ಪ್ರಶ್ನೆ ಕಾಮನ್ ಆಗಿ ಕಾಡೇ ಕಾಡುತ್ತೆ. ಯಾಕಪ್ಪ ಅಂದ್ರೆ ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಸರ್ಕಾರಕ್ಕೆ ಮೋಸ ಆಗ್ತಾ ಇದೆ, ಈತ ತೆರಿಗೆಯನ್ನ ಕೂಡ ಪಾವತಿ ಮಾಡೋದ್ರಲ್ಲಿ ವಂಚಿಸ್ತಿದ್ದಾನೆ, ಆದ್ರೂ ಕೂಡ ಅಧಿಕಾರಿಗಳು ಸುಮ್ಮನಿರೋದು ಯಾಕೆ? ಏನೋ ಮುಖ್ಯ ತಾಂತ್ರಿಕ ಅಧಿಕಾರಿ ಸೈಲೆಂಟ್ ಆಗಿದ್ದಾರೆ, ಯಾಕೆ ಮೌನ ಅಂತ ಅಲ್ಲಿನ ಸಾರ್ವಜನಿಕರು ಪ್ರಶ್ನಿಸ್ತಿರೋದು ಯಾಕೆ? ಇಷ್ಟಾದ್ರೂ ಕೂಡ ನೀವು ಆತನಿಗೆ ಒಂದು ಸೂಚನೆಯನ್ನ ಕೊಟ್ಟಿಲ್ಲ, ಎಚ್ಚರಿಕೆಯನ್ನ ಕೊಟ್ಟಿಲ್ಲ, ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ಕೂಡ ವಹಿಸಿಲ್ಲ. ದಾಖಲೆ ಸಮೇತ ಆತ ಮಾಡ್ತಾ ಇರುವಂತಹ ಕೆಲಸ ಒಂದು ಬಯಲಾಗಿರುವಂಥದ್ದು, ಆದ್ರೂ ಕೂಡ ನೀವು ಮೌನ ವಹಿಸಿರೋದು ಯಾಕೆ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರೆ ಜಾಯಿಂಟ್ ಕಮಿಷನರ್ ಹೇಳಿದ್ರೆ ಮಾತ್ರ ನಾವು ಡೀಲರ್ಸ್ಗೆ ಒಂದು ಸೂಚನೆಯನ್ನ ಕೊಡ್ತೀವಿ ಅಂತ ಅಮೋಘ್ ಟಿವಿಗೆ CTO ಮಹೇಶ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಶಿವಕುಮಾರ್, ಅಮೋಘ್ ಎಂಟರ್ಪ್ರೈಸಸ್ ಮಾಲೀಕ ಈ ರೀತಿ ವರ್ತಿಸ್ತಿರೋದಕ್ಕೆ ಕಾರಣವೇನು? ಅಧಿಕಾರಿಗಳ ಕುಮ್ಮಕ್ಕೆ ಏನಾದರೂ ಇದರಲ್ಲಿ ಇದೆಯಾ? ಪಿನ್ನ ಗುಂಡಪಟ್ಟ ಪಟ್ಟಣದಲ್ಲಿ ಇರುವಂತಹ ಅಮೋಘ್ ಎಂಟರ್ಪ್ರೈಸಸ್ ಅನ್ನೋ ಒಂದು ಅಂಗಡಿಯಲ್ಲಿ ನಾವು ನಿನ್ನೆ ಅಷ್ಟೇ ಒಂದು 50 ಕೆಜಿ ಒಂದು ಕಬ್ಬಿಣವನ್ನ ಖರೀದಿ ಮಾಡ್ತೀವಿ. ಖರೀದಿ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ಏನು GST ಸೇರಿಸಿ ಅವರು ಒಂದು ಬಿಲ್ ಅನ್ನ ಮಾಡ್ತಾರೆ, ನಮ್ಮಿಂದ 3475 ರೂಪಾಯಿ ಹಣವನ್ನ ಪಡಿತಾರೆ. 3475 ಪಡೆದಂತ ಹಣಕ್ಕೆ ಅವರು ಒಂದು ಬಿಳಿ ಚೀಟಿಯಲ್ಲಿ ಒಂದು ರಸೀದಿಯನ್ನ ಕೊಡ್ತಾರೆ ಅವರು. ನಾವು ಅವ್ರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತೀವಿ, ನಮಗೆ GST ಬಿಲ್ ಅನ್ನ ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ನೀವು GST ಬಿಲ್ ಅನ್ನ ಕೇಳಿದ್ರೆ ನಾವು ಮೆಟೀರಿಯಲ್ನ ನಿಮ್ಗೆ ಕೊಡೋದಿಲ್ಲ, ನಾವು ಕೊಡೋದೇ ಈ ರೀತಿಯಾಗಿ ನೀವು ತಗೊಂಡ್ರೆ ತಗೋಬಹುದು, ಇಲ್ಲ ಅಂದ್ರೆ ನೀವು ಬೇರೆ ಕಡೆ ಪರ್ಚೇಸ್ ಮಾಡ್ಬೋದು ಅಂತ ಒಂದು ಉಡಾಪು ಉತ್ತರವನ್ನ ಹೇಳ್ತಾರೆ. ಯಾಕಂದ್ರೆ ಅವರು GST ಬಿಲ್ ಅನ್ನ ಕೇಳಿದ್ರೆ ಅವರು ಸರ್ಕಾರಕ್ಕೆ ಒಂದು ತೆರಿಗೆಯನ್ನ ಕಟ್ಟಬೇಕಾಗುತ್ತೆ, ಆದುದರಿಂದ ಸರ್ಕಾರಕ್ಕೆ ತೆರಿಗೆಯನ್ನ ಉಂಡೆನಮ್ಮ ಹಾಕುವುದಕ್ಕೋಸ್ಕರ ಇವರು ಈ ರೀತಿಯಾಗಿ ಒಂದು ನಡೆಯನ್ನ ಅನುಸರಿಸ್ತಾ ಇದಾರೆ. ಯಾಕಂದ್ರೆ ನಿಮ್ಮ ಇವರು GST ಅನ್ನ ಸರ್ಕಾರಕ್ಕೆ ಭರಿಸ್ತಾ ಹೋದ್ರೆ ಇವ್ರ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಒಂದು GST ಹಣವನ್ನ ಪಾವತಿ ಮಾಡಬೇಕಾಗುತ್ತೆ. ಅದನ್ನ ತಪ್ಪಿಸಿಕೋಸ್ಕರ ಇವರು ಒಂದು ಬಿಳಿ ಚಿಟ್ಟಿ ಒಂದು ದಂಡೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದ್ದಾರೆ. ಅಧಿಕಾರಿಗಳು ಮೌನ ವಹಿಸಿರೋದಕ್ಕೆ ಕಾರಣ ಏನಾದ್ರೂ ಬೇಕಲ್ಲ? ಸೊಮ್ಮೆ ನಾವು ಈ ವಿಚಾರವಾಗಿ ನಂಜನಗೂಡು ಮತ್ತು ಚಾಮರಾಜನ ವಲಯಕ್ಕೆ ಸೇರಿದಂತ CTO ಮುಖ್ಯ ತಾಂತ್ರಿಕ ಅಧಿಕಾರಿ ಮಹೇಶ್ ಅವರನ್ನ ಸಂಪರ್ಕ ಮಾಡಿದಂತ ವೇಳೆ ಅವರು ಹೇಳ್ತಾ ಇರೋದು, ನಾವು ನಮ್ಮ ಜಂಟಿ ಆಯುಕ್ತರು ಏನು ಜಾಯಿಂಟ್ ಕಮಿಷನ್ ಅವರ ಸೂಚನೆ ಮೇರೆಗೆ ಮಾತ್ರ ನಾವು ಅಲ್ಲಿ ಒಂದು ಪರಿಶೀಲನೆ ನಡೆಸಿದ್ದು ಹೋಗ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ನೇರವಾಗಿ ಏಕಾಏಕಿ ಮಾಲೀಕರನ್ನ ಹೋಗಿ ಪ್ರಶ್ನಿಸೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಉಡಾಪತ್ರವನ್ನು ಹೇಳ್ತಾ ಇದ್ರೆ, ಯಾಕಂದ್ರೆ ಇಲ್ಲಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಏನಾದ್ರೂ ಈ ರೀತಿಯಾಗಿ ಈಗ ಮಾರಾಟಗಾರರು ಅಂದ್ರೆ ಏನು ಡೀಲರ್ಸ್ ಇದಾರೆ, ಇವರು ಅಧಿಕಾರಿಗಳ ಸಹಮತದೊಂದಿಗೆನೆ ಸರ್ಕಾರಕ್ಕೆ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ
ತೆರಿಗೆ ಹಣವನ್ನ ವಂಚನೆ ಮಾಡ್ತಾ ಇರಬಹುದೇನೋ ಒಂದು ಅನುಮಾನಗಳು ಹುಟ್ಟಿಕೊಳ್ತಾ ಇದಾವೆ ರಮ್ಯಾ. ಎಸ್, ಇಷ್ಟೆಲ್ಲ ಒಂದಷ್ಟು ಅಧಿಕಾರಿಗಳು ಈ ರೀತಿ ಉತ್ತರ ಕೊಟ್ಟಂತ ನಂತರ ನೀವು ಜಾಯಿಂಟ್ ಕಮಿಷನರ್ ಅವರನ್ನ ಏನಾದರೂ ಮಾತನಾಡಿಸೋದಕ್ಕೆ ಪ್ರಯತ್ನ ಏನಾದರೂ ಮಾಡಿದ್ರಾ? ರಮ್ಯ, ನಾವು ನಿನ್ನೆಷ್ಟೇ ಈ ವಿಚಾರವಾಗಿ ತಹಸೀಲ್ದಾರ್ಗೂ ಗಮನಕ್ಕೂ ತಂದಿದ್ದೀವಿ. ತಹಸೀಲ್ದಾರ್ ಟಿ ರಮೇಶ್ ಬಾಬು ಅವರು, ನಾನು ಅಲ್ಲಿಗೆ ಹೋಗಿ ಪರಿಶೀಲನೆಯನ್ನು ನಡೆಸಿ ಅವರಿಗೆ ಸೂಚನೆಯನ್ನು ಕೊಡ್ತೀನಿ. ಮತ್ತೆ ನಾನು ಒಂದು ಲೆಟರ್ ಅನ್ನು ಸಹ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಬರೆಯುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಾವು ಮುಂಜಾನೆ ಇವು ಇಂದು ಸಹ ಬೆಳಗ್ಗೆ ನಾವು ತೇಜಸ್ವಿನಿ ಗೌಡ ಅವರನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ. ಮೈಸೂರು ಜಂಟಿ ಆಯುಕ್ತರು ಇವರು ಬೆಂಗಳೂರಿನಲ್ಲಿ ಇಂದು ಒಂದು ಸಭೆ ಇರೋದ್ರಿಂದ ಅಲ್ಲಿ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ಅದರಿಂದಾಗಿ ಅವರು ಒಂದು ದೂರನ್ನು ಸಹ ಕೊಡ್ಲಿಕ್ಕೆ ಹೇಳಿದ್ದಾರೆ. ದೂರನ್ನ ಸ್ವೀಕರಿಸಿದ ನಂತರವಾಗಿ ನಾವಲ್ಲಿ ಒಂದು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಪ್ರತಿನಿತ್ಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸರ್ಕಾರಕ್ಕೆ ಲಕ್ಷ ಲಕ್ಷ ಹಣ ತೆರಿಗೆ ಹಣ ವಂಚನೆ ಆಗ್ತಿದೆ ಅಂತ ಹೇಳಬಹುದಾಗಿದೆ. ಎಲ್ಲಾ ಗುಂಡ್ಲುಪೇಟೆಯಲ್ಲಿ ಬಹುತೇಕ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಬಹುತೇಕ ಅಂಗಡಿ ಮಾಲೀಕರು ಈ ರೀತಿಯಾಗಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ತೆರಿಗೆ ಹಣವನ್ನ ವಂಚಿಸ್ತಾ ಇದ್ದಾರೆ ರಮ್ಯಾ. ಎಸ್, ಈ ಒಂದು ವಿಷಯದ ಬಗ್ಗೆ ನೀವು ಕೂಡ ಫಾಲೋ ಅಪ್ ಮಾಡಿ ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇಷ್ಟೆಲ್ಲ ಲಾಭ ಆಗ್ತಾ ಇದೆ ನಮ್ಮ ಅಂಗಡಿಗೆ ಅಂತಂದ್ರೆ ತೆರಿಗೆ ಕಟ್ಟಬೇಕು, ಆದ್ರೆ ಇದರಲ್ಲೇ ನಾವು ಒಂದು ಮೋಸ ಮಾಡಿದ್ರೆ ಆರಾಮಾಗಿ ಸರ್ಕಾರಕ್ಕೆ ಕೂಡ ಮೋಸ ಮಾಡಬಹುದಲ್ಲ ಅನ್ನೋಂತ ಎಷ್ಟೋ ಜನ ಅಂಗಡಿ ಮಾಲೀಕರ ಪ್ಲಾನ್ ಇದು. ಇಷ್ಟೆಲ್ಲ ಗಮನಕ್ಕೆ ಬಂದರೂ ಕೂಡ ಅಧಿಕಾರಿಗಳು ಮೌನ ವಹಿಸಿರ್ತಾರೆ ಅಂದ್ರೆ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಲಂಚ ಸಿಗ್ತಾ ಇರ್ಬೋದು. ಯಾರೊಬ್ರು ಅಧಿಕಾರಿಗಳು ಅದಕ್ಕೆ ನಿರ್ದೇಶನವನ್ನ ಕೊಡಬೇಕು, ಅಲ್ಲಿವರೆಗೂ ಕೂಡ ನಾವು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಧಿಕಾರಿಗಳಿಗೆ ಹಂಗಂದ್ರೆ ಯಾವುದೇ ರೀತಿಯಾದಂತಹ ಒಂದು ಅಧಿಕಾರ ಇರೋದಿಲ್ವಾ? ತಪ್ಪು ನಡೀತಾ ಇದೆ ಅಂದಾಗ ಅದನ್ನ ಖಂಡಿಸೋದು ಅವರ ಹಕ್ಕಾಗಿರುತ್ತೆ. ಎಲ್ಲವರ ಗಮನಕ್ಕೆ ಬಂದರೂ ಕೂಡ ಯಾಕೆ ಅವರು ಮೌನವನ್ನ ವಹಿಸಿದ್ದಾರೆ, ಇದು ಒಂದು ಉದಾಹರಣೆ ಅಷ್ಟೇ, ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಒಂದು ಉದಾಹರಣೆ ಅಷ್ಟೇ. ಈ ಒಂದು ಗುಂಡ್ಲುಪೇಟೆ ಒಂದು ತಾಲೂಕಿನಲ್ಲಿ ಎಷ್ಟೊಂದು ಅಕ್ರಮಗಳು ನಡೀತಾ ಇರ್ಬೋದು, ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅಂದ್ರೆ ಇವರು ಕೂಡ ಶಾಮೀಲಾಗಿದ್ದಾರೆ ಅಂಗಡಿ ಮಾಲೀಕರ ಜೊತೆ. ನಿಮ್ಗೆ ಎಷ್ಟು ಲಂಚವನ್ನ ಕೊಡ್ತಾ ಇದ್ದಾರೆ, ಹಾಗಾದ್ರೆ ಅಂಗಡಿ ಮಾಲೀಕರು ಈ ರೀತಿಯಾದಂತಹ ಮೋಸ ಮಾಡ್ತಾ ಇರುವಂತಹ ಅಂಗಡಿ ಮಾಲೀಕರು ನಿಮ್ಮೆಲ್ಲ ಅಧಿಕಾರಿಗಳಿಗೆ ಎಷ್ಟು ಲಂಚವನ್ನ ಪಡ್ಕೊಂತಾ ಇದ್ದೀರಾ, ನೀವು ಮೌನವನ್ನ ಯಾಕೆ ವಹಿಸಿದ್ದೀರಾ ಅನ್ನೋಂತಹ ಪ್ರಶ್ನೆಯನ್ನ ಕೂಡ ಅಲ್ಲಿನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಒಂದು ರೂಪಾಯಿ ನಾವೇನೋ ಅಲ್ಲೊಂದು ವಸ್ತುವನ್ನ ಖರೀದಿ ಮಾಡಿದೀವಿ ಅಂದ್ರೂ ಕೂಡ ಅದನ್ನ ಬಿಲ್ ಅನ್ನ ಕೇಳ್ತೀವಿ. ಯಾರು ಕೂಡ ಇಲ್ಲಿ ಸುಮ್ಮನೆ ಇರೋದಿಲ್ಲ. ನಮ್ಮ ಹಣವನ್ನ ಕೊಟ್ಟಿದ್ದೀವಿ ಅಂದ್ರೆ ಅದಕ್ಕೆ ಪ್ರತಿಫಲವಾಗಿ ನೀವು ಬಿಲ್ ಅನ್ನ ಕೊಡ್ಬೇಕು. GST ಅನ್ನ ನಮೂದನೆ ಮಾಡ್ತೀರಾ, ಒಂದು ರೂಪಾಯಿ ಏನೋ ಒಂದು ಖರೀದಿ ಮಾಡಿದೀವಿ ಅಂದ್ರೂ ಕೂಡ GST ಸೇರಿ ಹಾಕ್ತೀರಾ ನೀವು ಹಣವನ್ನ. GST ಬಿಲ್ ಅನ್ನ ಕೇಳಿದ್ರೆ ಮಾತ್ರ ಕೊಡೋದಕ್ಕೆ ನಿಮ್ ಕೈಲಿ ಸಾಧ್ಯವಾಗ್ತಾ ಇಲ್ಲ. ನೀವೆಲ್ಲರೂ ಕೂಡ ಸರಿಯಾಗಿ ಒಂದು ಅಂಗಡಿಯನ್ನ ನಡೆಸ್ತಾ ಇದ್ದೀರಾ, ತೆರಿಗೆನ ಪಾವತಿ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಇಲ್ಲ, ವಂಚನೆ ಇಲ್ಲ ಅಂದಾಗ GST ಬಿಲ್ ಅನ್ನ ಕೊಡದೇ ಇರೋದಕ್ಕೆ ಕಾರಣವೇನು? ಎಸ್, ಇಂತಹ ಅಕ್ರಮಗಳಿಗೆ ಸರಿಯಾದ ಕ್ರಮವನ್ನ ಅಧಿಕಾರಿಗಳು ಜಾರಿ ಮಾಡಿದ್ರೆ ಇಂತಹ ಅಕ್ರಮಗಳು ಸಾಕಷ್ಟು ಬಯಲಾಗುತ್ತೆ. ಎಲ್ಲ ಒಂದಷ್ಟು ವಂಚನೆ ಮಾಡ್ತಾ ಇರೋರು ಕೂಡ ಎಚ್ಚೆತ್ತುಕೊಳ್ತಾರೆ ಅಂತಾನೆ ಹೇಳ್ಬೋದು.